ವೆಲ್ಕಮ್ ಟು ಸುಮನ ಕನ್ನಡ ವ್ಲಾಗ್ಸ್. ಸೊ ಮೊದಲೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರ ಜೀವನದಲ್ಲೂ ಕಷ್ಟಗಳು ಅಂತ ಏನಿರುತ್ತೆ ಅದೆಲ್ಲವೂ ವಿಘ್ನೇಶ್ವರ ತಡೆದು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಖುಷಿ ಖುಷಿಯಾಗಿ ಇರೋ ರೀತಿನಲ್ಲಿ ಎಲ್ಲರ ಬದುಕಲ್ಲಿ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ತೀನಿ. ಈ ವಿಡಿಯೋದಲ್ಲಿ ನಾನು ನನ್ನ ಒಂದು ಮೆಮೋರಬಲ್ ಏನು ಸ್ಟೋರಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಕಾರಣ ಇಷ್ಟೇ, ನೀವು ಕೂಡ ನನ್ನ ಫ್ಯಾಮಿಲಿ ಆಗಿರೋದ್ರಿಂದ ಸೊ ಕೆಲವೊಂದೊಂದು ನಾನು ಹೇಳೋದು ನಿಮ್ಗೂ ಕೂಡ ಹೌದಲ್ವಾ ಅಂತ ಅನ್ಸಿ ನಿಮ್ಗೂ ಕೂಡ ಏನೋ ಒಂದು ಚೇಂಜಸ್ ನಿಮ್ ಲೈಫ್ ಅಲ್ಲಿ ತಗೊಂಡ್ರಿ ಅಂತ ಅಂದ್ರೆ ನನ್ನ ವಿಡಿಯೋ ಮಾಡಿದ್ದಕ್ಕೂ ಒಂದು ಖುಷಿ ನನಗೆ ಸಿಗುತ್ತೆ. ಏನಪ್ಪಾ ಅಂತ ಅಂದ್ರೆ, ಎವ್ರಿ ಇಯರ್ ಗಣೇಶನ ಹಬ್ಬ ಅಂತ ಬಂದಿದ್ದ ತಕ್ಷಣ ನನಗೆ 2009 ನೆನಪಾಗುತ್ತೆ. ಕಾರಣ ಏನಪ್ಪಾ ಅಂತ ಅಂದ್ರೆ, ನಾನು ಮತ್ತೆ ನಂದು ಪರಿಚಯ ಆಗಿದ್ದು 2009. ಸೊ ಈಗ 2021, 12 ಕಂಪ್ಲೀಟ್ ಆಗಿ 13 ವರ್ಷಕ್ಕೆ ಕಾಲಿಡ್ತಾ ಇದೆ. ಸೊ ಫಸ್ಟ್ ನಾವು 2009 ಯಾವ ತರ ಇದ್ವಿ, ಅದೇ ಒಂದು ಪ್ರೀತಿ ಅದೇ ಒಂದು ನಂಬಿಕೆ ಇಂದ ಇಲ್ಲಿ ತನಕ ನಾವು ಲೈಫ್ ನ ಲೀಡ್ ಮಾಡಿರೋದು. ಹಬ್ಬ 12 ಆಗೆ ಹೋಯ್ತಾ, ಇನ್ನು ನಮ್ಗೆ ನಿನ್ನೆ ಮೊನ್ನೆ ಅನ್ನೋ ತರ ಇದೆಯಲ್ಲ ಅನ್ನೋ ತರ ನನ್ಗೆ ಫೀಲ್ ಆಗ್ತಾ ಇರುತ್ತೆ. ಸೊ ನಾವ್ ಯಾವಾಗ್ಲೂ ಅಷ್ಟೇ, ನಮ್ ಲೈಫ್ ಅಲ್ಲಿ ನಾವು ಒಂದು ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು, ನಾವ್ ಯಾವ್ದ್ರ ಮೇಲೆ ಹೆಚ್ಚು ಗಮನ ಕೊಡ್ತಾ ಹೋಗ್ತೀವಿ ಅದೇ ರೀತಿ ನಮ್ ಲೈಫ್ ಹೋಗುತ್ತೆ ಅಂತ ಹೇಳ್ತಾರೆ. ನಾನು ಅವತ್ತಿಂದ ಇಲ್ಲಿ ತನಕಲ್ಲೂ ಒಂದು ಪಾಸಿಟಿವ್ ಆಗೇನೆ ಇದ್ದು, ಪ್ರತಿ ಒಂದೊಂದು ಏನೇ ಒಂದು ಅಪ್ ಅಂಡ್ ಡೌನ್ಸ್ ಇರ್ಬೋದು, ಹಸ್ಬೆಂಡ್ ಅಂಡ್ ವೈಫ್ ಅಂತ ಅಂದಾಗ ಚಿಕ್ಕ ಪುಟ್ಟ ಒಂದು ಮನಸ್ತಾಪಗಳು ಬರೋದು ಹೋಗೋದು ಇರ್ಬೋದು, ಅದನ್ನೆಲ್ಲ ನಾವು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ, ಸೊ ಅದ್ರ ಮೇಲೆ ನಮ್ಮ ಒಂದು ರಿಲೇಶನ್ಶಿಪ್ ಗಟ್ಟಿಯಾಗಿ ಇರುತ್ತೆ. ಬಟ್ ಇವತ್ತಿಗೂ ಕೂಡ ಇಷ್ಟೊಂದು ಫ್ರೆಶ್ನೆಸ್ ಇದೆ ನಮ್ಮ ಒಂದು ಪ್ರೀತಿನಲ್ಲಿ, ನಮ್ಮ ಒಂದು ಏನು ಪರಿಚಯದಲ್ಲಿ ಅಂತ ಅಂದ್ರೆ ಅದಕ್ಕೆ ಕಾರಣ, ಸೊ ನಾವು ನಮ್ಮ ಮೇಲೆ ಇರುವಂತಹ ಗೌರವ, ಒಬ್ರಿಗೊಬ್ರು ಕೊಟ್ಕೊಂಡು ಬಂದಿರುವಂತಹ ಗೌರವ ಮತ್ತೆ ಆ ಒಂದು ಬಾಂಡಿಂಗ್ ಅಂತಲೇ ಹೇಳ್ಬೋದು. ಸೊ ಎವ್ರಿ ಇಯರ್ ಗಣೇಶನ ಹಬ್ಬ ಅಂತ ಅಂದಿದ ತಕ್ಷಣ ಓಕೆ 11 ಆಯ್ತು, 12 ಆಯ್ತು, ಈಗ 13 ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ, ಮದ್ವೆ ಆಗಿ 8 ಕಂಪ್ಲೀಟ್ ಆಯ್ತು 9 ಅಂತ. ಸೊ ಇದನ್ನ ಪ್ರತಿ ಒಂದೊಂದು ವರ್ಷನೂ ಕೂಡ ನಾವು ಪಾಸಿಟಿವ್ ಆಗಿ ತಗೊಂಡು ಹೋಗ್ತಾ ಇರ್ತೀವಿ ಗಣೇಶನ ಹಬ್ಬ ಅಂತ ಬಂದಿದ್ದ ತಕ್ಷಣ. ಸೊ ನಮ್ಮ ಒಂದು ಪರಿಚಯ ಅದೇ ಒಂದು ಏನು ತಲೆಯಲ್ಲಿ ಕಣ್ ಮುಂದೆ ಬಂದ್ಬಿಡತ್ತೆ. ಒಂದೇನಪ್ಪಾ ಅಂತ ಅಂದ್ರೆ, ಎಷ್ಟೋ ಜನ ಓಕೆ ಫಸ್ಟ್ ಈಗ ಒಂದು ಲೈಫ್ ಸೆಟಲ್ ಅಂತ ಅಂದಾಗ ಮನೆಯಲ್ಲಿ ಹುಡುಗನ್ ನೋಡ್ತಾ ಇದಾರೆ ಅಂತಂದಾಗ, ಅಥವಾ ಹುಡುಗಿರ್ ಅವರ ಒಂದು ಆಪ್ಷನ್ಸ್ ಅಂತ ತಗೊಂಡಾಗ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಲೈಫ್ ಸೆಟಲ್ ಇರ್ಬೋದು ಅಂತ ಅಂದ್ಬಿಟ್ಟು ಪ್ರತಿ ಒಂದೊಂದನ್ನು ನೋಡ್ತಾರೆ. ಸೊ ಆ ಒಂದು 2009 ಆ ಒಂದು ಟೈಮಲ್ಲಿ ಎಲ್ಲ ನನ್ಗೆ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಏನು ಎಂತು ಎಷ್ಟು ಮಾಡಿ ಅದಕ್ಕಿಂತಲೂ ಮುಖ್ಯವಾಗಿ ಒಂದು ಪರ್ಸನ್ ಅಂದ್ರೆ ವ್ಯಕ್ತಿ ಇಂಪಾರ್ಟೆಂಟ್. ಸೊ ನನ್ನ ಪ್ರಕಾರ ಏನಪ್ಪ ಅಂತ ಅಂದ್ರೆ, ನಾವು ಅರ್ನಿಂಗ್ ಅಂತ ಅಂದ್ರೆ ದುಡ್ಡನ್ನ ನಾವು ಇವತ್ತೆಲ್ಲ ನಾಳೆ ಸಂಪಾದಿಸ್ಬೋದು, ಆದ್ರೆ ಒಂದು ಒಳ್ಳೆ ವ್ಯಕ್ತಿ ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿನ ಸಂಪಾದಿಸೋದು ಅದು ಒಂದು ಸತಿ ನಮ್ಗೆ ಒಂದೇ ಆಪ್ಷನ್ಸ್ ಇರುತ್ತೆ ಲೈಫ್ ಅಲ್ಲಿ ಪ್ರತಿ ಹುಡುಗಿರ್ಗೂ ಅಷ್ಟೇನೆ. ಒಂದು ಮದ್ವೆ ಅಂತ ಅಂದಾಗ ಅದು ಒಂದೇ ಆಪ್ಷನ್ಸ್ ಇರುತ್ತೆ. ಸೊ ಆ ಆಪ್ಷನ್ಸ್ ಅಲ್ಲಿ ನಾವು ಹೆಚ್ಚು ಪ್ರಿಫರೆನ್ಸ್ ಕೊಡ್ಬೇಕಾಗುವಂತದ್ದು ಅಂತ ಅಂದ್ರೆ, ನನ್ಗೆ ಒಂದಷ್ಟು ಟಿಪ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನೀವು ಫಿನಾನ್ಶಿಯಲಿ ಅಂದ್ರೆ ತುಂಬಾ ಮನೆ ಕಡೆ ಹೇಗಿದ್ದಾರೆ, ಹುಡುಗ ತುಂಬಾ ಚೆನ್ನಾಗಿ ದುಡ್ಡು ಮಾಡಿದನ ಅದು ಇದು ಅಂತ ನೋಡೋದಕ್ಕಿಂತ ವ್ಯಕ್ತಿತ್ವ ಹೇಗಿದೆ, ಇವ್ರ ಜೊತೆ ನಮ್ ಲೈಫ್ ನ ಲೀಡ್ ಮಾಡಿದ್ರೆ ನಾವು ಖಂಡಿತ ಕೊನೆ ತನಕ ಚೆನ್ನಾಗಿ ಇರ್ತೀವ, ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಸೊ ಅದಾದ್ಮೇಲೆ ಏನು ಹಣ ಆಸ್ತಿ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಒಂದನ್ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು, ದುಡ್ಡನ್ನ ನಾನು ಮೊದಲೇ ಹೇಳಿದಾಗೆ ಯಾವಾಗ ಬೇಕಾದ್ರೂ ನಾವು ಸಂಪಾದಿಸ್ಬೋದು, ಯಾವ ತರನಾದ್ರೂ ಒಂದು ನಮಗ್ ಗೊತ್ತಿರೋ ನಾಲೆಜ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಹೇಗಾದ್ರೂ ನಾವು ಹಣನ ಸಂಪಾದಿಸ್ಬೋದು. ಆದ್ರೆ ಒಂದು ಒಳ್ಳೆ ಸಂಬಂಧ ಒಂದು ಒಳ್ಳೆ ವ್ಯಕ್ತಿ ಅಂತ ಅನ್ನೋರನ್ನ ಒಂದೇ ಸಲ ನಾವು ಸೆಲೆಕ್ಟ್ ಮಾಡೋದಕ್ಕಾಗೋದು. ಸೊ ಆ ವಿಚಾರದಲ್ಲಿ ನನ್ಗೆ ತುಂಬಾ ಅಂದ್ರೆ ತುಂಬಾನೇ ಫೀಲ್ ಪ್ರೌಡ್ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ನನ್ನ ತಂದೆ ತಾಯಿಗಿರ್ಬೋದು, ಹಾಗೆ ನನ್ಗೆ ನನ್ನ ಮಗಳಿಗೆ ಇರ್ಬೋದು, ನನ್ಗೆ ಅಂತ ಬಂದಾಗ ನನ್ಗೆ ಒಂದು ಬೆಸ್ಟ್ ಪಾರ್ಟ್ನರ್ ನನ್ನ ಹಸ್ಬೆಂಡ್, ತಂದೆಯ ವಿಚಾರದಲ್ಲಿ ಅಂತ ಬಂದಾಗ ನನ್ನ ಮಗಳಿಗೆ ಒಬ್ರು ಬೆಸ್ಟ್ ಪೇರೆಂಟ್ಸ್ ಅಂದ್ರೆ ತಂದೆ ಫಾದರ್ ಆಗಿ, ಮತ್ತೆ ಆಮೇಲೆ ನನ್ನ ಅಪ್ಪ ಅಮ್ಮ ಅಂತ ಬಂದಾಗ ಅವರಿಗೆ ಒಂದೊಂದು ಮನೆ ಮಗ, ಮನೆಗೆ ಅಳಿಯ, ಒಂದು ಮನೆಗೆ ಮಗ ಅನ್ನೋ ತರ ಸೊ ಕಂಪ್ಲೀಟ್ ಆಗಿ ಇದ್ದಾರೆ. ಹಾಗಾಗಿ ಸೊ ಎಲ್ಲೋ ಒಂದ್ ಕಡೆ ನಮ್ಗೆ ಇಷ್ಟೆಲ್ಲ ಕೂಡ ಒಂದು ಪರ್ಸನ್ ಇಂದ ವಾತಾವರಣ ಎಲ್ಲ ಏನು ಪಾಸಿಟಿವ್ ಆಗಿ ಇಡೋದಕ್ಕೆ ಕಾರಣ ಆಯ್ತು. ಸೊ ಹಣ ಆಸ್ತಿ ಜಾಸ್ತಿ ಇದ್ದು ಅಲ್ಲಿ ವ್ಯಕ್ತಿನೇ ಸರಿ ಇಲ್ಲ ಅಂತ ಅಂದಾಗ
ಅಷ್ಟು ಮನಸ್ಸುಗಳಿಗೆ ಅಷ್ಟು ಮನೆಗಳಿಗೆ ನೆಮ್ಮದಿ ಇರೋದಿಲ್ಲ. ಸೊ ಹಾಗಾಗಿ ಎಲ್ಲರ ಸೆಲೆಕ್ಷನ್ ಹಣನೇ ಇರುತ್ತೆ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ಹೌದು, ಅಫ್ಕೋರ್ಸ್ ದುಡ್ಡು ಕೂಡ ಬೇಕು, ಆದ್ರೆ ದುಡ್ಡೇ ಎಲ್ಲ ಅನ್ನೋ ರೀತಿನಲ್ಲಿ ಲೈಫ್ ಇರಬಾರ್ದಲ್ವಾ. ಸೊ ಈ ಸ್ಮಾಲ್ ಸ್ಮಾಲ್ ಮಿನಿಟ್ಸ್ ಏನಿರುತ್ತೆ ಅದನ್ನ ಯಾವಾಗ್ಲೂ ಖುಷಿಯಾಗಿ ಫ್ರೆಶ್ ಆಗಿ ರಿಲೇಶನ್ಶಿಪ್ ನ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ, ಎವ್ರಿ ಡೇ ಒಂದು ಹೊಸ ದಿನ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅಲ್ಲಿ ಹೊಸ ರೀತಿನಲ್ಲಿ ನಮ್ ಜೊತೆ ಇರೋಂಥವ್ರ ಜೊತೆ ರಿಲೇಶನ್ಶಿಪ್ ನ ಬೆಳೆಸ್ಕೊಂಡು ಹೋಗೋದು ಬೆಸ್ಟ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಮ್ಗೆ ಈ ಒಂದು ಗಣೇಶನ ಹಬ್ಬ 2021 12 ವರ್ಷ ಕಂಪ್ಲೀಟ್ ಆಗಿ 13ನೇ ವರ್ಷಕ್ಕೆ ನಾವು ಜೊತೆಯಾಗಿ ಹೋಗ್ತಾ ಇದೀವಿ. ಇದೇ ರೀತಿ ನೂರಾರು ವರ್ಷ ನಾವು ಇರಬೇಕು, ನಿಮ್ಮ ಪ್ರೀತಿ ವಿಶ್ವಾಸನು ಕೂಡ ಇರಬೇಕು, ಹಾಗೇನೆ ನೀವೂನು ಅಷ್ಟೇನೆ. ರಿಲೇಶನ್ಶಿಪ್ ಅಂತ ಬಂದಾಗ ಫಸ್ಟ್ ಪರ್ಸನ್ ನ ಇಂಪಾರ್ಟೆಂಟ್ ಅಂತ ನೋಡಿ. ಸೊ ಅದಾದ್ಮೇಲೆ ಹಣ ಆಸ್ತಿ ಎಲ್ಲವೂ ಕೂಡ ಬರ್ತಾ ಹೋಗುತ್ತೆ. ಅದು ಬರೋದಕ್ಕೆ ಟೈಮ್ ತಗೋಬಹುದು, ಆದ್ರೆ ಖಂಡಿತವಾಗ್ಲೂ ವ್ಯಕ್ತಿನ ಲೈಫ್ನ ಒಳ್ಳೆ ರೀತಿನಲ್ಲಿ ಚೂಸ್ ಮಾಡಿದಾಗ ಆಬ್ವಿಯಸ್ಲಿ ಲೇಟ್ ಆದ್ರೂ ಲೈಫ್ ಕೂಡ ತುಂಬಾ ಚೆನ್ನಾಗಿ ಸೆಟಲ್ ಆಗುತ್ತೆ. ಸೊ ಈ ಒಂದಷ್ಟು ವಿಚಾರನ ನಿಮ್ ಜೊತೆ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಕೊಂಡು ಈ ಒಂದು ವಿಡಿಯೋನ ನಾನು ಮಾಡಿದೆ. ಗಣೇಶನ ಹಬ್ಬದ ದಿನ ವಿಡಿಯೋ ನೋಡಿದಾಗ ನಿಮಗೂ ಕೂಡ ಒಂದು ಪಾಸಿಟಿವ್ ಬರ್ಲಿ, ನಿಮ್ಗೂ ಕೂಡ ಏನಾದ್ರು ನಾನು ಹೇಳಿದ ಮಾತುಗಳಲ್ಲಿ ಒಂದು ಎರಡು ಪಾಯಿಂಟ್ಸ್ ಇಷ್ಟ ಆಗಿದ್ರೆ ನಿಮ್ ಲೈಫಲ್ಲೂ ಕೂಡ ಅಳವಡಿಸ್ಕೊಂಡು, ಸೊ ನೀವು ಲೈಫಲ್ಲಿ ಚೆನ್ನಾಗಿದ್ರೆ ನನಗೂ ಕೂಡ ಅದೇ ಖುಷಿ ಅಂತ ಅನ್ಸುತ್ತೆ. ಅಂಡ್ ಐ ಹೋಪ್ ಈ ಒಂದು ವಿಡಿಯೋ, ಈ ಒಂದು ನನ್ನ ಒಂದು ಪುಟ್ಟ ಸ್ಟೋರಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಅಂಡ್ ನೆಕ್ಸ್ಟ್ ಯಾವಾಗ್ಲಾದ್ರೂ ಒಂದ್ಸತಿ ನಮ್ಮ ಲವ್ ಸ್ಟೋರಿನೂ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್, ಹಾಗೇನೆ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಆಗಿ ಮೊದಲನೇ ಬಾರಿಗೆ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್ ಬಾಯ್.